ಖುಷಿ ತುಂಬ ಹೆಚ್ಚಾಗಿದೆ ಇವತ್ತು. ನಾನು ಕಂಡ ಕನಸೆಲ್ಲ ನನಸಾಗಿರುವ ಕ್ಷಣ ಇದು ಅಂತ ಹೇಳ್ಬೋದು. ಆಲ್ ಥ್ಯಾಂಕ್ಸ್ ಟು ಇಂದ್ರಜಿತ್ ಲಂಕೇಶ್ ಸರ್ ಆ್ಯಂಡ್ ಅರ್ಪಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗೌರಿ ಅನ್ನೋ ಚಿತ್ರನ ಜನರೆಲ್ಲ ಇಷ್ಟಪಟ್ಟಿರೋ ಈ ಪುಟ್ಟಗೌರಿಗೆ ತಂದು ಕೊಟ್ಟಿದ್ದೀರಾ. ಐ ಪ್ರಾಮಿಸ್ ಟು ಗಿವ್ ಮೈ ಬೆಸ್ಟ್, ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದು ಇಲ್ಲೇ. ನಾನು ಹುಟ್ಟಿದ್ದು ಬನಶಂಕ್ರಿಯ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಲ್ಲಿಂದ ಇಲ್ಲೇ ಕತ್ರಗುಪ್ಪೆಯಲ್ಲೇ ನನ್ನ ಬೆಳವಣಿಗೆ ಎಲ್ಲ ಆಗಿದ್ದು. ಆವಾಗ್ಲಿಂದ ನಂಗೆ ನಿನಗೆ ಏನು, ನಿನ್ನ ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂದರೆ ಚಲನಚಿತ್ರದಲ್ಲಿ ನಟಿಯಾಗಿ ಕಾಣಿಸ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಸೊ ಚಿಕ್ಕ ವಯಸ್ಸಿಂದ ಹೊತ್ತಿರುವ ಆಸೆ ಇದು ಇವತ್ತು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನೆರವೇರ್ತಿದೆ ಅಂದರೆ ನನಗೆ ನಿಜವಾಗ್ಲೂ ಇದೊಂಥರ ಒಂದು ನಾನು ಭಾವುಕಳಾಗ್ತಿದ್ದೀನಿ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಹಲವಾರು ಕೈಗಳಿದೆ, ಕಾಣಿಸ್ತಾ ಇರುವಂಥ ಕೈಗಳು, ಕ್ಯಾಮ್ರಾ ಹಿಂದೆ ಕೆಲಸ ಮಾಡುವಂಥ ಕೈಗಳು, ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಯಾಕಂದರೆ ನೀವು ಯಾರೂ ಇಲ್ದಿರಾ ಈ ಚಿತ್ರ ಇವತ್ತು ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ. ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಸೋ ಮಚ್. ಆ್ಯಂಡ್ ಹೀರೋಯಿನ್ ಆಗಿ ನೀವೇ ಅಧಿಪತ್ರ ಅನ್ನೋ ಚಿತ್ರವನ್ನು ಮಾಡ್ತಾ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ನಿಮ್ಮಿಂದ ಇಂಟ್ರೊಡಕ್ಷನ್ ನನಗೆ ಸಿಗ್ತಾ ಇರೋದು ನನಗೆ ಪುಣ್ಯ ಅಂತ ಅನಿಸುತ್ತೆ. ಹೇಗಿದೆ ನೋಡಿ ಲಿಂಕು, ಅಲ್ಲಿ ಅಧಿಪತ್ರದಲ್ಲಿ ರೂಪೇಶ್ ಶೆಟ್ಟಿಯವರು, ಇಲ್ಲಿ ನಾನು ಈ ಸಿನಿಮಾಗೆ ಬಂದು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ, ಅದೇ ಮಾತಾಡ್ತಾ ಇದ್ವಿ ನಾನು ಸಾನಿಯ. ಹೇಗಿದೆ ನೋಡಿ ಲಿಂಕ್ ಅಂತ ನನಗೆ ಇಂದ್ರಜಿತ್ ಲಂಕೇಶ್ ಸರ್ ಹೇಳ್ದಾಗ್ಲೂ ಅಷ್ಟೇ, ಓ ಸರ್ ನೀವು ಸಾನಿಯಾ ಅಯ್ಯರ್ ಅವ್ರನ್ನ ಹಾಕೊಂಡಿದ್ರೆ ಅದಕ್ಕೆ ನಾವು ರೂಪೇಶ್ ಶೆಟ್ಟಿ ಅವ್ರನ್ನ ಅಲ್ಲಿ ಹಾಕೊಂಡಿದೀವಿ ಅಂತ ಕಾಕತಾಳಿಯ ಅನ್ಸುತ್ತೆ. ಇಲ್ಲ, ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ, ಒಳ್ಳೇದೇ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಸಮರ್ಜಿತ್ ಲಂಕೇಶ್ ಅವ್ರ ಜೊತೆ ಒಂದು ವಾರದ ಕಾಲ ವರ್ಕ್ಶಾಪ್ ಮಾಡಿದೆ ನಿರ್ಮಲಾ ಮ್ಯಾಮ್ ಹಾಗೂ ಪ್ರಶಾಂತ್ ಸರ್ ಅವರ ಅಡಿಯಲ್ಲಿ. ಅವರು ನೀನಾಸಂನಲ್ಲಿ ಕಲ್ತು ಬಂದು ನಮಗೋಸ್ಕರ ಅವರ ಟೈಮ್ನ ಮುಡಿಪಿಟ್ಟು ಹೇಳ್ಕೊಟ್ರು. ಆ ಸಮಯದಲ್ಲಿ ಹಲವಾರು ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ. ಆ ಸಮಯದಲ್ಲಿ ಸಮರ್ಜಿತ್ ಅವರು ಹೆಂಗೆ, ಅವರ ತಂದೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ರು ಕೂಡ ಅವರು ಇವಾಗ ನಾನು ಮುಂದಕ್ಕೆ ಬರಬೇಕಂದ್ರೆ ನನ್ನದೇ ಆದ ಓನ್ ಎಫರ್ಟ್ಸ್ ಹಾಕಬೇಕು, ನನ್ನದೇ ಓನ್ ಹಾರ್ಡ್ ವರ್ಕ್ ಇರಬೇಕು ಅಂತ ತಿಳ್ಕೊಂಡಿರುವಂಥ ವ್ಯಕ್ತಿ, ತುಂಬ ಡೌನ್ ಟು ಅರ್ತ್. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅವರು ಕೂಡ ಇದೇ ಥರ ಒಂದು ಆ್ಯಟಿಟ್ಯೂಡಲ್ಲಿ ಇನ್ನೂ ಮುಂದಕ್ಕೆ ಬೆಳೀತಾರೆ ಅಂತಲೇ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟೇ ಅನ್ಸುತ್ತೆ, ಆಮೇಲೆ ಮಾತಾಡೋಣ. ಬಟ್ ಥ್ಯಾಂಕ್ ಯು ಸೋ ಸೋ ಮಚ್. ನನಗೆ ತುಂಬ ತುಂಬ ಖುಷಿ ಆಗ್ತಿದೆ. ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳಬೇಕು, ನಮ್ಮ ಅಜ್ಜಿ, ನನ್ನ ಅಮ್ಮ ರೂಪಾ ಅಯ್ಯರ್, ಶಿಲ್ಪಾ ಅಯ್ಯರ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಕನಸುಗಳಿಗೆ ನೀವು ಯಾವಾಗಲೂ ಬೆನ್ನೆಲುಬಾಗಿ ನಿಂತು ನೀನು ಮಾಡು, ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಹೇಳಿದ್ದೀರಿ. ನಿಮ್ಮ ತಲೆ ಯಾವಾಗಲೂ ಎತ್ತು ನಡೆಯುವಂತೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.